ಮಿಮಿಫೈ ಬಾಟಲ್ಲಿ ಈ ಒಂದು ಹೊಸ ಗಿವ್ ಅವೇ ಆಪ್ಷನ್ ಅನ್ನ ಮಿಮಿಫೈ ಅವರು ನಿನ್ನೆಯಿಂದಾನೇ ಪ್ರೊವೈಡ್ ಮಾಡಿದ್ದಾರೆ. ನಿನ್ನೆ ETH ಗಿವ್ ಅವೇ ಇತ್ತು, ಇವತ್ತು ಬರೋಬ್ಬರಿ 29,326.59 USD ಗಿವ್ ಅವೇ ಇರುವಂತದ್ದು. ಸೊ ಈ ಒಂದು ಗಿವ್ ಅವೇ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಗಿವ್ ಅವೇ ನಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೋಸ್ಕರ ನೀವು ಹೋಮ್ ಸ್ಕ್ರೀನ್ ಗೆ ಬರಬೇಕು. ನಂತರ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಇಲ್ಲಿ ವ್ಯಾಲೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಲಾಸ್ಟ್ ಆಪ್ಷನ್ ವ್ಯಾಲೆಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ವ್ಯಾಲೆಟ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಈ ರೀತಿಯಾಗಿ ಇಲ್ಲಿ ಸೀಕ್ರೆಟ್ ಆಗಿರುವಂತಹ ಕೋಡ್ ಗಳಿರ್ತವೆ. ಸೊ ಇದನ್ನ ನೀವು ಒಂದ್ ಕಡೆ ಬರ್ದಿಟ್ಕೊಂಡಿರಿ, ಒಂದೇ ನಂಬರ್ 1 ಅಂತ ಬರೆದು ಆ ಕೋಡ್ ಅನ್ನ ಬರೀರಿ. ಅದೇ ರೀತಿಯಾಗಿ 12 ತನಕನು ಇದೆ. ಸೊ ಅದನ್ನ ಬರ್ದಿಟ್ಕೊಂಡಿರ್ಬೇಕು. ನಂತರ ಕಂಟಿನ್ಯೂ ಅಂತ ಇದೆ ಅಲ್ವಾ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅವಾಗ ಈ ರೀತಿಯಾಗಿ ಪೇಜ್ ಬರುತ್ತೆ, ಎಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೋಡ್ತಾ ಇರಬಹುದು 2nd number ಅಂತ ಕೊಟ್ಟಿದ್ದಾರೆ. 2nd number ಅಲ್ಲಿ ಯಾವ ವರ್ಡ್ ಇತ್ತು ಅಂತ ನಿಮ್ಗೆ ಕೇಳ್ತಾರೆ. ಸೊ ಆ ವರ್ಡ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಂಡ್ರೆ ಆಯ್ತು, ಆ ವರ್ಡ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಸೊ ಅದೇ ರೀತಿಯಾಗಿ ಇಲ್ಲಿ 6nd number ಅಲ್ಲಿ ಯಾವ ಒಂದು ವರ್ಡ್ ಇತ್ತು ಅಂತ ಕೇಳ್ತಾ ಇದಾರೆ. ಸೊ ಅದೇ ರೀತಿಯಾಗಿ ಹೀಗೆ ಕಂಟಿನ್ಯೂ ಆಗಿ 4 verification ಇರ್ತವೆ. ಸೊ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವ್ಯಾಲೆಟ್ ಕ್ರಿಯೇಟ್ ಆಗುತ್ತೆ. ಇಷ್ಟೇನೆ, ತುಂಬಾನೇ ಸಿಂಪಲ್. ಸೊ ನೋಡ್ತಾ ಇರಬಹುದು ವ್ಯಾಲೆಟ್ ಇವಾಗ ಕ್ರಿಯೇಟ್ ಆಗಿರುವಂತದ್ದು. ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೋಮ್ ಪೇಜ್ ಗೆ ಬರಬೇಕು. ಸೊ ಇವಾಗ ನನ್ನ ವ್ಯಾಲೆಟ್ ಏನೋ ಕ್ರಿಯೇಟ್ ಆಗಿದೆ, ಹೋಮ್ ಪೇಜ್ ಗೆ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಇಲ್ಲೊಂದು ಆಪ್ಷನ್ ತೋರಿಸ್ತಾ ಇದಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇಲ್ಲಿ 6 ಈ ಒಂದು ETH ಐಕನ್ ಅನ್ನ ನಾವು ಕಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿರುವಂತಹ ಈ ಒಂದು ಟಿಕೆಟ್ ನಮಗೆ ಸಿಗುತ್ತೆ. ಸೊ ಇವಾಗ ನಾವು ಟಿಕೆಟ್ ಅನ್ನ ಪಡ್ಕೊಳ್ಬೇಕು. ಸೊ ಮೊದಲನೇದಾಗಿ ಇದಕ್ಕೋಸ್ಕರ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಪಿನ್ ಅಂತಿದೆ. ಸೊ ಇಲ್ಲಿ ಇದೆ ನೋಡಿ, ಸ್ಪಿನ್ ಅಂತ ಬರ್ದಿಲ್ಲ ಬಟ್ ಇದು ಸ್ಪಿನ್. ಸೊ ಇಲ್ಲಿದೆ ನೋಡಿ ಇದು, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಸ್ಪಿನ್ ಮಾಡುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸ್ಪಿನ್ ನಂಬರ್ ಇದೆ. ಸೊ ಎಷ್ಟು ಬೇಕಿದ್ರು ಸೆಲೆಕ್ಟ್ ಮಾಡ್ಕೊಳ್ಬಹುದು, ಜಾಸ್ತಿ ಇದ್ರೆ ಜಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಇವಾಗ 25 spin ಇದೆಯಲ್ವಾ, 25 ಸಲ ಸ್ಪಿನ್ ಮಾಡೋ ಬದಲು 5 ಇದರ 5 set ಅನ್ನ ಮಾಡೋಣ ಅಂತ ನಾನು 5 ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ಪಿನ್ ಮೇಲೆ ಕ್ಲಿಕ್ ಮಾಡಿದೀನಿ. ಓಕೆ, ಯಾವುದೇ ರೀತಿಯಾಗಿ ಆ ಒಂದು ETH ಕಾಯಿನ್ ಸಿಕ್ಕಿಲ್ಲ, ETH ಐಕನ್ ಸಿಕ್ಕಿಲ್ಲ. ಇಟ್ಸ್ ಓಕೆ, ಮತ್ತೊಂದ್ಸಲ ಸ್ಪಿನ್ ಮಾಡೋಣ. ಓಕೆ, ಈಗಲೂ ಕೂಡ ಸಿಕ್ಕಿಲ್ಲ, ಇನ್ನೊಂದ್ಸಲ ಸ್ಪಿನ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಮೇಲ್ಗಡೆ ಟಾಪ್ ಏನಿದೆ ಅದು ಫಿಲ್ ಆಯ್ತು, ಸ್ವಲ್ಪ ಗೋಲ್ಡ್ ಸಿಕ್ತು ಅಷ್ಟೇ. ಇವಾಗ ಮತ್ತೆ 13 chances ಇದೆ, ಸ್ಪಿನ್ ಮಾಡ್ತಾ ಇದ್ದೀನಿ. ಓಕೆ, ಒಂದ್ಸಲ ಸಿಕ್ಕಿದೆ, ನೋಡ್ತಾ ಇರಬಹುದು ಇಲ್ಲಿ 1 add ಆಗಿದೆ, ಇನ್ನು 8 chances ಇದೆ, ಸಿಗುತ್ತೋ ಇಲ್ವೋ ನೋಡೋಣ. ಓಕೆ, ಈಗಲೂ ಸಿಕ್ಕಿಲ್ಲ, ಇನ್ನೊಂದ್ಸಲ ಸ್ಪಿನ್ ಮಾಡೋಣ, ಈಗಲೂ ಸಿಕ್ಕಿಲ್ಲ. ಸೊ ಇವಾಗ ಸ್ಪಿನ್ ಖಾಲಿ ಆಯ್ತು. ಇಲ್ಲಿ ಅರ್ನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಪಿನ್ ಗಳನ್ನ ಅರ್ನ್ ಮಾಡ್ತಾ ಹೋಗ್ಬೇಕು. ತುಂಬಾನೇ ಟಾಸ್ಕ್ ಗಳು ಇರ್ತವೆ. ಸೊ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಸ್ಪಿನ್ ಅನ್ನ ಅರ್ನ್ ಮಾಡ್ಕೊಳ್ತಾ ಹೋಗಿ, ಮತ್ತು ಆ ಸ್ಪಿನ್ ಅನ್ನ ಬಳಸ್ಕೊಂಡು ಇಲ್ಲಿ ETH ಇಲ್ಲಿ ಸ್ಪಿನ್ ಮಾಡ್ಬೇಕು. ಹಾಗೇನೆ ಈ ಒಂದು ETH ನ ಲೋಗೋ 6 ಸಲ ಬಂದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತು, ಬಟ್ ಯಾಕೆ ಹೇಳಿದೀನಿ ಅಂತ ಹೇಳಿದ್ರೆ ಹೊಸಬರು ಇರ್ತಾರಲ್ವಾ, ಸೊ ಅವರಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಅಂತ ಹೇಳಿ. ಇವಾಗ ನೀವು ಪಾರ್ಟಿಸಿಪೇಟ್ ಮಾಡಾಯ್ತು, ಸೊ ಇವತ್ತು ನೀವು ಪಾರ್ಟಿಸಿಪೇಟ್ ಮಾಡಿದಿರಾ, ನಾಳೆ ರಿಸಲ್ಟ್ ಬರತ್ತೆ ಇದು. ಸೊ ಇಲ್ಲಿ ಟೈಮ್ ತೋರಿಸ್ತದೆ 20 ಗಂಟೆ ನಂತರ ರಿಸಲ್ಟ್ ಬರತ್ತೆ ಅಂತ ಹೇಳಿ. ಸೊ ರಿಸಲ್ಟ್ ಅನ್ನ ಹೇಗೆ ಚೆಕ್ ಮಾಡೋದು, ಸೊ ಅದನ್ನ ನೋಡೋದಾದ್ರೆ, ನಿನ್ನೆ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿರ್ತೀರಾ, ನಾನು ಕೂಡ ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ. ಸೊ ತುಂಬಾ ಜನ ನಿಮ್ಮಲ್ಲಿ ಟ್ರೈ ಮಾಡಿರ್ತೀರಾ ಇದನ್ನ. ಸೊ ಟ್ರೈ ಮಾಡಿದೀವಿ, ಇವಾಗ ರಿಸಲ್ಟ್ ನೋಡೋದು ಹೇಗೆ ಅಂತ ಕೇಳೋದಾದ್ರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಟಾಪ್ ಅಲ್ಲಿ ಇರುವಂತಹ ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಿ, ಕರೆಂಟ್ ಅಂತ ಇದೆ, ಅಂದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ನಡೀತಾ ಇರುವಂತಹ ಈ ಒಂದು ಗಿವ್ ಅವೇ. ಬಟ್ ಪ್ರೀವಿಯಸ್ ಅನ್ನ ನಾವು ಚೆಕ್ ಮಾಡಬಹುದು, ಇಲ್ಲಿ ಪ್ರೀವಿಯಸ್ ಅಂತ ಇದೆ, ಪ್ರೀವಿಯಸ್ ಮೇಲೆ ಕ್ಲಿಕ್ ಮಾಡಿ, ಅಂದ್ರೆ ನಿನ್ನೆ ನಡೆದಿರೋದು ಇದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರಬಹುದು 11.100 ETH ನ ಪ್ರೈಸ್ ಪೂಲ್ ಅನ್ನ ಇಟ್ಟಿದ್ರು. ಆ ಒಂದು ಗಿವ್ ಅವೇ ರಿಸಲ್ಟ್ ಬಂದಿರುವಂತದ್ದು ಚೆಕ್ ದ ಲಾಸ್ಟ್ ಗೇಮ್ಸ್ ರಿಸಲ್ಟ್ ಅಂತ ಇದೆ. ಸೊ ಇಲ್ಲಿ ನೀವು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ನಿಮ್ಗೆ ಒಂದು ಟೋಕನ್ ನಂಬರ್ ಸಿಕ್ಕಿರತ್ತೆ, ನೀವು ಟೋಕನ್ ಅನ್ನ ವಿನ್ ಆದಾಗ ಇಲ್ಲಿ ಈ ಜಾಗದಲ್ಲಿ ಒಂದು ಟೋಕನ್ ತೋರಿಸ್ತಾ ಇರತ್ತೆ. ಆ ಒಂದು ಟೋಕನ್ ನಂಬರ್ ಇಲ್ಲಿ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಏನಾದ್ರೂ ನಿಮ್ಮ ಟೋಕನ್ ನಂಬರ್ ಇದ್ರೆ ನಿಮ್ಗೆ ETH ಸಿಕ್ಕಿರತ್ತೆ, ಇಲ್ಲ ಅಂತ ಹೇಳಿದ್ರೆ ಸಿಗಲ್ಲ. ಸೊ ಇಲ್ಲಿ ಲಿಸ್ಟ್ ಅನ್ನ ನೀವು ಚೆಕ್ ಮಾಡೋದಿದ್ರೆ ಮಾಡಬಹುದು, ಯಾರಿಗೆಲ್ಲ ಸಿಕ್ಕಿದೆ ಅಂತ ಚೆಕ್ ಮಾಡೋದಕ್ಕಾಗಿ. ಇಲ್ಲ ಚೆಕ್ ಮಾಡೋದಿಲ್ಲ, ನಾನು ಡೈರೆಕ್ಟ್ ಆಗಿನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲೇನೆ ನಿಮ್ಗೆ ತೋರಿಸ್ತಾ ಇರತ್ತೆ. ನೀವೇನಾದ್ರೂ ETH ನ ವಿನ್ ಆಗಿದ್ರೆ ಅಥವಾ USD ನ ವಿನ್ ಆಗಿದ್ರೆ ಅದು ಇಲ್ಲೇನೆ ತೋರಿಸುತ್ತೆ, ವಿನ್ ಆಗಿಲ್ಲ ಅಂತ ಹೇಳಿದ್ರೆ ತೋರಿಸೋದಿಲ್ಲ. ಸೊ ಇಲ್ಲಿ ETH 0 ಇದೆ, ಸೊ ನಾನು ಇಲ್ಲಿ ವಿನ್ ಆಗಿಲ್ಲ. ನಿಮ್ಮೆಲ್ಲ ಯಾರಾದ್ರೂ ವಿನ್ ಆಗಿದ್ದೀರಾ, ವಿನ್ ಆಗಿದ್ರೆ ಎಷ್ಟು ETH ನ ವಿನ್ ಆಗಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಈ ಮಿಮಿಫೈ ನಲ್ಲಿ ಏನಾದ್ರೂ ಹೊಸ ಅಪ್ಡೇಟ್ ಗಳು ಬಂದ್ರೆ ನೀವು ಮೊದಲು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಚಾನಲ್ ಗಳ ಲಿಂಕ್ ಇದೆ, ಜಾಯಿನ್ ಆಗಿರಿ. ಸೊ ಅಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ.